नमस्कार वीक्षकरे वीडियो नानु निम्म हत्र याके जन निमगे मोस माड्तारे अन्नोद्र बग्गे माताड्ता इदीनि हौदु एष्टु जन हेळ्तारे नानु ईजियागि मोस होग्बिड्तीनि जन ननगे ईजियागि मोस माड्बिड्तारे लाइफ नल्लि नानु एष्टु ओळ्ळेयवरागि ओळ्ळेयवनागिद्रु ओळ्ळेयवळागिद्रु अदन्न यूटिलैज् माड्कोंडु ಕೊನೆಗೆ ನನಗೆ ಮೋಸ ಮಾಡೋದು ನನ್ನ ಪ್ರೀತಿನ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಕೊನೆಗೆ ನನಗೆ ಈ ತರ ಒಂದು ನೋವಿನ ಒಂದು ಸಂದರ್ಭಕ್ಕೆ ತಳ್ಳಿಬಿಡ್ತಾರೆ ಅಂತ ಹೇಳ್ತಾರೆ ಯಾಕೆ ಹೀಗೆ ಕೆಲವರಿಗೆ ಆಗುತ್ತೆ ಲೈಫ್ ನಲ್ಲಿ ಒಂದೊಂದಸಲ ನನಗೆ ಆಗುತ್ತೆ ಒಂದೊಂದಸಲ ಕೆಲವರಿಗೆ ಆಗುತ್ತೆ ಲೈಫ್ ನಲ್ಲಿ ಹೀಗೆ ಆಗುತ್ತೆ ಯಾಕೆ ಹೀಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಟಾಪಿಕ್ ಹೌದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ನಿಮಗೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ಈ ವ್ಯಕ್ತಿತ್ವ ಈ ಒಂದು ಬಿಹೇವಿಯರ್ ನಿಮ್ಮಲ್ಲಿ ಇದೆಯಾ ಅಂತ ನೀವು ಕ್ವೆಶ್ಚನ್ ಮಾಡ್ಕೋಬೇಕಾಗುತ್ತೆ ಪಾಯಿಂಟ್ ನಂಬರ್ 1 ನೀವು ಪ್ರೀತಿನ ಬೇರೆಯವರಲ್ಲಿ ಕಂಡುಕೊಳ್ಳತಾ ಇದ್ದರೆ ಇದು ಒಂದು ಪ್ರಾಬ್ಲಮ್ ಆಗುತ್ತೆ ಎಕ್ಸಾಂಪಲ್ ನೀವು ನನಗೆ ಜನ ಪ್ರೀತಿಸಬೇಕು ಅದರಿಂದ ನಾನು ಅವರಿಗೆ ಒಳ್ಳೆಯವರಾಗಿರ್ತೀನಿ ಅಂತ ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಆಗ ಜನ ನಿಮಗೆ ಮೋಸ ಮಾಡುವಂತ ಸಾಧ್ಯತೆ ಇರುತ್ತೆ ಇದಕ್ಕೆ ನಾನು ನಿಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಅಪ್ಪ ಅಮ್ಮ ಚೆನ್ನಾಗಿ ಸಾಕ್ತಾರೆ ನೋಡಿಕೊಳ್ಳುತ್ತಾರೆ ಅವರು ಏನು ಅನ್ಕೊಳ್ತಾರೆ ದೊಡ್ಡವರ ಆದಮೇಲೆ ನೋಡಿಕೊಳ್ಳುತ್ತಾರೆ ನನ್ನ ಮಕ್ಕಳು ಅಂತ ನೋಡಿಕೊಳ್ಳುತ್ತಾರೆ ಹೀಗೆ ಓದಿಸ್ತಾರೆ ಬರೆಸ್ತಾರೆ ಎಲ್ಲ ಮಾಡ್ತಾರೆ ಮಕ್ಕಳು ಬೆಳೆದಾಗ ಏನಾಗುತ್ತೆ ಮಕ್ಕಳಿಗೆ ಒಂದು ಒಂದು ಫೀಲ್ ಬರುತ್ತೆ ಅಪ್ಪ ಅಮ್ಮಗೆ ನನ್ನಲ್ಲಿ ಪ್ರೀತಿ ಬೇಕಾಗಿದೆ ಅದರಿಂದ ನಾನು ಅವರನ್ನ ಹೇಗಾದರೂ ಆಡಿಸಬಹುದು ಅನ್ನೋ ಒಂದು ಗ್ರಾಂಟೆಡ್ ಫೀಲ್ ನ ಕೊಟ್ಟುಬಿಡ್ತಾರೆ ಈ ಅಪ್ಪ ಅಮ್ಮ ಸೋ ಇವಾಗ ಏನಾಗುತ್ತೆ ಅವರು ಪ್ರೀತಿನ ವಯಸ್ಸಾಗ್ತಾ ಆಗ್ತಾ ಪ್ರೀತಿನ ಮಕ್ಕಳಲ್ಲಿ ನೋಡ್ತಾ ಹೋಗ್ತಾರೆ ಅವರು ಅವರು ಬೆಳಿತಾ ಇದ್ದಾರೆ ಅಂದ್ರೆ ಆ ಪ್ರೀತಿನ ಅವರಲ್ಲಿ ನೋಡ್ತಾ ಇರ್ತಾರೆ ಅವರು ಒಳ್ಳೆಯದಾದ್ರೆ ಅವರಿಗೆ ಬಹಳ ಖುಷಿ ಆಗುತ್ತೆ ಹೀಗೆ ನೋಡ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ ಮಕ್ಕಳು ಇದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ ಕೆಲವು ಮಕ್ಕಳು ನಾನು ಹೇಳ್ತಾ ಇರೋದು ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತ ಎಷ್ಟು ಮಕ್ಕಳನ್ನ ನಾವು ನೋಡಿದೀವಿ ಇದೆಲ್ಲ ಯಾಕೆ ಅವರ ಮನಸಲ್ಲಿ ಬರುತ್ತೆ ಅಂತ ನಾನು ಹೇಳಿದು ಏನು ಅಂದ್ರೆ ಸೈಕಾಲಜಿ ಪ್ರಕಾರ ಏನಾಗುತ್ತೆ ಅಂದ್ರೆ ಇಲ್ಲಿ ಮಕ್ಕಳಿಗೆ ಅವರು ಒಂದು ಗಾಢವಾಗಿ ಒಂದು ಒಂದು ಬಿಲೀಫ್ ನ ಉಂಟು ಮಾಡಿದ್ದಾರೆ ನೀನೇ ನನಗೆ ಪ್ರೀತಿ ನೀನೇ ನನಗೆ ಹ್ಯಾಪಿನೆಸ್ ನೀನೇ ನನಗೆ ಖುಷಿ ಕೊಡೋದು ಅದರಿಂದ ಈ ಒಂದು ಬಿಹೇವಿಯರ್ ಅವರಲ್ಲಿ ಇರುತ್ತೆ ಅವರು ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿಬಿಡ್ತಿರ್ತಾರೆ ಬೆಳೀತಾ ಬೆಳೀತಾ ಅಪ್ಪ ಅಮ್ಮ ಮಕ್ಕಳಲ್ಲಿ ಸೊ ಈ ಒಂದು ಕಾರಣಕ್ಕಾಗಿ ಅವರು ನೋವು ಉಂಟು ಮಾಡುವಂಥ ಸಾಧ್ಯತೆ ಇದೆ ಸೊ ಇಲ್ಲಿ ಆನ್ ದ ಹೋಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಪ್ರೀತಿನ ಬೇರೆಯವರಲ್ಲಿ ಎಷ್ಟು ನೋಡ್ತೀರಾ ಪ್ರೀತಿನ ಜಾಸ್ತಿ ಬೇರೆಯವರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀರಾ ನಿಮಗೆ ನೋವು ಜಾಸ್ತಿ ಉಂಟಾಗುತ್ತೆ ಇದು ಪಾಯಿಂಟ್ ನಂಬರ್ 1 ಈ ಒಂದು ರೀಸನ್ ಆಗಿರ್ಬೋದು ನಿಮಗೆ ಜನ ಮೋಸ ಮಾಡೋದಕ್ಕೆ ಪಾಯಿಂಟ್ ನಂಬರ್ 2 ನೀವು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳೋದೇ ಕಷ್ಟ ಆಗುತ್ತೆ ಒಂದೊಂದ್ಸಲ ಪ್ರೀತಿ ನೀವು ಎಷ್ಟು ಪ್ರೀತಿ ಮಾಡ್ತೀನಿ ಫ್ರೆಂಡ್ಸ್ನ ಆಗಿರ್ಬೋದು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು ಯಾರೇ ಆಗಿರಲಿ ಅವ್ರು ಏನಾದರೂ ಒಂದು ಹೆಲ್ಪ್ ಕೇಳಿದ್ರೆ ನೀವು ಅದಕ್ಕೆ ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನೀವು ಹ್ಞೂ ಅಂತ ಹೇಳಿ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತೀರಾ ನಿಮ್ಗೆ ಆಗದೆ ಹೋದರೂ ಆದರೂ ಕೂಡ ಎಷ್ಟು ಸಲ ನೀವೇ ಒಂದು ರಿಸ್ಕಲ್ಲಿ ಇಟ್ಕೊಂಡು ಹೆಲ್ಪ್ ಮಾಡಿಬಿಡ್ತೀರಾ ಆಮೇಲೆ ಅಯ್ಯೋ ನಾನೇನಾದರೂ ಈಗ ಬೇಡ ಅಂದ್ಬಿಟ್ರೆ ಆಗಲ್ಲ ಅಂದ್ಬಿಟ್ರೆ ಅವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಒಂದು ಯೋಚನೆ ಇಟ್ಕೊಂಡು ನೀವು ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗ್ತೀರಾ ಸೊ ಈ ಒಂದು ಬಿಹೇವಿಯರ್ ಕೂಡ ಅವ್ರು ನಿಮಗೆ ಅಡ್ವಾಂಟೇಜ್ ಆಗಿ ತಗೊಂಡು ನಿಮಗೆ ಮೋಸ ಮಾಡುವಂಥ ಸಾಧ್ಯತೆ ಇದೆ ಇದಕ್ಕೆ ಒಂದು ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಫ್ರೆಂಡ್ಶಿಪ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಇಲ್ಲಿ ಫ್ರೆಂಡ್ ನನಗೆ ಒಂದು ಸ್ವಲ್ಪ ಸಾಲ ಬೇಕಾಗಿದೆ ದುಡ್ಡು ಬೇಕಾಗಿದೆ ಬಹಳ ಕಷ್ಟ ಇದೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾರೆ ಅವ್ರು ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ನಿಮ್ಗೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನಿಮಗೆ ಕಷ್ಟ ಆದರೂ ಒಂದೊಂದ್ಸಲ ಒಬ್ಬೊಬ್ರು ಸಾಲ ಮಾಡಿ ಫ್ರೆಂಡ್ ಕೊಟ್ಬಿಡ್ತಾರೆ ಅಯ್ಯೋ ನಾನೇನಾದ್ರೂ ಕೊಡಲಿಲ್ಲ ಅಂದರೆ ನನ್ನ ಫ್ರೆಂಡ್ ನನ್ನ ಬಿಟ್ಟು ಹೋಗ್ಬಿಡ್ತಾನೆ ಬಿಟ್ಟು ಹೋಗ್ಬಿಡ್ತಾಳೆ ಫ್ರೆಂಡ್ಶಿಪ್ ಹಾಳಾಗುತ್ತೆ ಸೊ ಇಲ್ಲೇನಾಗುತ್ತೆ ನಿಮ್ಮ ಒಂದು ಯೋಚನೆ ಹೀಗೆ ಹೋಗ್ತಾ ಇದೆ ಹೀಗೆ ಹೋದಾಗ ಏನಾಗುತ್ತೆ ಖಂಡಿತವಾಗ್ಲೂ ನೀವು ವೀಕ್ ಆಗ್ತಾ ಬರ್ತೀರಾ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನಿಮಗೆ ಸೊ ನೀವು ಯಾವಾಗ ಇಂಥ ಒಂದು ಡಿಸಿಷನ್ಸ್ನಲ್ಲಿ ವೀಕ್ ಆಗ್ತಾ ಹೋಗ್ತೀರಾ ಜನ ನಿಮಗೆ ಈಸಿಯಾಗಿ ಮೋಸ ಮಾಡಿಬಿಡ್ತಾರೆ ಸೊ ಈ ವ್ಯಕ್ತಿತ್ವವನ್ನು ನೀವು ಬೆಳೆಸ್ತಾ ಹೋದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಜನರಿಗೇನು ಪ್ರಾಬ್ಲಮ್ ಆಗಲ್ಲ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಯೋಚನೆ ಮಾಡಿ ಈ ಒಂದು ಬಿಹೇವಿಯರ್ ನಿಮ್ಮಲ್ಲಿ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು ಯಾಕೆಂದರೆ ಇದು ಯಾರನ್ನೇ ಆದರೂ ಒಂದು ವೀಕ್ನೆಸ್ಗೆ ತಳ್ಳುವಂಥ ಸಾಧ್ಯತೆ ಇದೆ ಹಾಗೆ ನಿಮ್ಮಲ್ಲಿ ಒಂದು ರೀತಿ ಕೀಳರಿಮೆ ಉಂಟು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಪ್ರೀತಿನ ನಿಮ್ಮಲ್ಲಿ ನೋಡಿ ಫ್ರೆಂಡ್ನಲ್ಲಲ್ಲ ಥ್ಯಾಂಕ್ ಯು ಅಗ್ಯಾನ್ ಫಾರ್ ವಾಚಿಂಗ್ ಮೈ ವಿಡಿಯೋ